ಲಕ್ಷ್ಮಿ ಗುಲ್ಬರ್ಗಾ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗಾ ದೇವಾನಂದ್ ಸಾರಿ ಸೆಂಟರ್ ಗುಣಮಟ್ಟಕ್ಕೆ ಹೆಸರು ಲಗೇಜ್ ಶಾಪಿ ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್ ವೆಟರ್ನರಿ ಆಸ್ಪತ್ರೆ ಎದುರುಗಡೆ ಗುಲ್ಬರ್ಗಾ ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗಾ ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್ ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್ ಹಬ್ಬಗಳು ಮದುವೆ ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್ ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್ ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್ ಪ್ಯೂರ್ ಉಪ್ಡಾ ಸಿಲ್ಕ್ ಮಲಾಯಿ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್ ಪ್ಯೂರ್ ಧರ್ಮಾವರಂ ಸಿಲ್ಕ್ ಪ್ಯೂರ್ ಜೂಟ್ ಸಿಲ್ಕ್ ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್ ಪ್ಯೂರ್ ಪೈಠಾಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್ ಸಾಂಪ್ರದಾಯಿಕ ಮೆರುಗು ನೀಡುವ ಇಲ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು ಭೇಟಿ ಕೊಡಿ ದೇವಾನಂದ್ ಸಾರಿ ಸೆಂಟರ್ ಕಾಮತ್ ಹೋಟೆಲ್ ಹಿಂದುಗಡೆ ಸುಪರ್ ಮಾರ್ಕೆಟ್ ಕಲಬುರಗಿ ದೂರವಾಣಿ 0847226152 ಲಗೇಜ್ ಶಾಪಿ The biggest multi-brand luggage showroom in North Karnataka is now in your city, Gulbarga. Authorized dealers for VIP, Alpha, Skybags, Aristocrat, Fast Track, Wildcraft, Bagit, Caprese, Victorinox, etc. Luggage Shoppe provides airbags, trolleys, suitcase, briefcase, school bags, college bags, document bags, cash bags, wallets, tiffin bags, etc. Ladies office bags, ladies handbags, clutches, ladies laptop bags, imported ladies handbags and bridal collection. Accessories like cosmetic pouch, toiletry kit, money belt, passport holder, etc. One-stop destination for luggages. Visit Luggage Shoppe, VV Sangh Shopping Complex, opposite Veterinary Hospital, Sedam Road, Gulbarga. Contact number 08472-236-333 or 97421-36333. ನಮಸ್ಕಾರ, ಸ್ಥಳೀಯ ಸುದ್ದಿವಾಹಿನಿ ಇಂಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮೊದಲಿಗೆ ಮುಖ್ಯಾಂಶಗಳು. ಇಂದು ಶ್ರಾವಣ ಮಾಸದ ಎರಡನೇ ಶುಕ್ರವಾರ, ವರಮಹಾಲಕ್ಷ್ಮಿಯನ್ನ ಸಂಭ್ರಮದಿಂದ ಬರಮಾಡಿಕೊಂಡ ನಗರದ ಜನತೆ. ಶಹಬಜಾರ್ನಲ್ಲಿ ಅಂಬೇಡ್ಕರ್ ಭಾವಚಿತ್ರಕ್ಕೆ ಅಪಮಾನ ಮಾಡಿದ ಪ್ರಕರಣಕ್ಕೆ ಸಂಬಂಧಿತ ಆರೋಪಿಗಳ ಬಂಧನಕ್ಕೆ ಒತ್ತಾಯಿಸಿ ದಲಿತ ಸೇನೆ ಕಾರ್ಯಕರ್ತರಿಂದ ಪ್ರತಿಭಟನೆ. ಕಲಬುರಗಿಯಲ್ಲಿ ಪುಂಡ ಪೋಕರಗಳಿಗೆ ನಿರ್ಭಯ ಪಡೆಯಿಂದ ಫುಲ್ ಕ್ಲಾಸ್. ಒಂದೇ ದಿನ 146 ಜನರ ವಿರುದ್ಧ ಕೇಸ್ ಚಡಿದ ಪೊಲೀಸರು.
ಈಗ ವಾರ್ತೆಗಳ ವಿವರ. ಆಷಾಢ ಮಾಸದ ಕೊನೆಯ ದಿನ ಭೀಮನ ಅಮಾವಾಸ್ಯೆ ಕಳೆಯುತ್ತಿದ್ದ ಹಾಗೆ ಶ್ರಾವಣ ಮಾಸ ಪ್ರಾರಂಭ. ಹಬ್ಬಗಳ ಸಾಲೇ ಸಾಲು. ಹೂವು ಹಣ್ಣು ತರಕಾರಿ ರೇಟ್ಗಳು ಗಗನಕ್ಕೇರಿದ್ರೂ ಶ್ರಾವಣದ ಎರಡನೇ ಶುಕ್ರವಾರದಂದು ಬರುವ ಮಹಾಲಕ್ಷ್ಮಿ ಹಬ್ಬವನ್ನು ಬಿಡುವಂತೆಯೇ ಇಲ್ಲ. ಕಲಬುರಗಿ ನಗರದ ಪ್ರತಿಷ್ಠಿತ ಉದ್ಯಮಿ ಸಂತೋಷ್ ಕುತ್ತೇದಾರ್ ಅವರ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬವನ್ನು ಸಡಗರದಿಂದ ಆಚರಿಸಲಾಯಿತು. ಹಸಿರು ತೋರಣದಿಂದ ಅಲಂಕೃತಗೊಂಡ ದ್ವಾರಬಾಗಿಲು, ಹಬ್ಬದ ಕಳೆಯನ್ನ ಮೆರುಗುಗೊಳಿಸಿರುವ ರಂಗೋಲಿಯ ಚಿತ್ತಾರ. ಇನ್ನು ಮನೆಯೊಳಗೆ ಆಭರಣಗಳಿಂದ ಭೂಷಿತೆಯಾದ ಲಕ್ಷ್ಮಿ. ಆ ಮಂಟಪದ ಮೇಲ್ಭಾಗಕ್ಕೆ ಕಟ್ಟಿದ ಮಾವಿನ ತೋರಣದಿಂದ ಮತ್ತಷ್ಟು ಹೆಚ್ಚಿದೆ ಸೊಬಗು. ದೇವಿಯ ಮುಖವಾಡವನ್ನ ಕಲಶದಲ್ಲಿರಿಸಿ ಅದಕ್ಕೆ ಚೆಂದವಾದ ಜರತಾರಿಯ ಅಂಚು ಸೆರಗು ಇರುವ ಸೀರೆಯನ್ನ ಉಡಿಸಿ ಅಲಂಕೃತಳಾದ ಶ್ರೀ ವಲ್ಲಭೆಯ ಬಾಳೆಯ ದಿಂಡಿನಿಂದ ಶೋಭಿತವಾದ ಒಂದು ಮಂಟಪದಲ್ಲಿ ಸ್ಥಾಪಿಸುವ ಪರಿ ಇದನ್ನ ನೋಡಿದ್ರೆ ಸಾಕ್ಷಾತ್ ಲಕ್ಷ್ಮಿಯೇ ಆಶ್ರಯದಲ್ಲಿ ಇದ್ದಾಳೆ ಎಂಬಂತೆ ಅಲಂಕಾರ. ಸುಮಧುರ ಸುವಾಸನೆಯುಳ್ಳ ಸೇವಂತಿಗೆ, ಮಲ್ಲಿಗೆ, ಸಂಪಿಗೆ ಹೂವುಗಳಿಂದ ತಾಯಿಯ ಅಲಂಕೃತವಾಗಿರುವ ದೇವಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಎಂದು ಹಾಡುತ್ತಾ ಅತ್ಯಂತ ಹರ್ಷದಿಂದ ಭಕ್ತಿ ಭಾವದಿಂದ ತಮ್ಮ ತಮ್ಮ ಮನೆಯೊಳಗೆ ಶಾಶ್ವತವಾಗಿ ನೆಲೆಸಿ ಹರಿಸಲಿ ಎಂದು ವರಮಹಾಲಕ್ಷ್ಮಿಯನ್ನ ಇಂದು ಬರಮಾಡಿಕೊಳ್ಳುವ ದಿನ. ಸ್ಥಾಪಿತವಾದ ಹರಿದ ಕುಂಕುಮ ಶೋಭಿತಳಾದ ಲಕ್ಷ್ಮೀ ದೇವಿಗೆ ಅರಿಶಿನ ಕುಂಕುಮ ಗೆಜ್ಜೆ ವಸ್ತ್ರ ಏರಿಸಿ ಪೂಜೆ ಮಾಡುತ್ತಿರುವ ನಾರಿಯರು. ಅಲಂಕಾರ ಭೂಷಿತಿಗೆ ಬಹಳ ಪ್ರಿಯವಾದ ಪುಟಾಣಿ ಸಕ್ಕರೆಯೊಂದಿಗೆ ನೈವೇದ್ಯಕ್ಕಾಗಿ ವಿಧ ವಿಧವಾದ ಸಿಹಿ ತಿನಿಸುಗಳನ್ನು ಮಾಡಿ ಆಕೆಗೆ ಮೀಸಲಿಟ್ಟು ಬಗೆ ಬಗೆಯ ಹಣ್ಣು ಕಾಯಿ ಸಿಹಿ ತಿನಿಸು ಹಾಲು ಸಕ್ಕರೆಗಳನ್ನ ಆಕೆಗೆ ಸಮರ್ಪಿಸಿದ್ದಾರೆ ಸಂತೋಷ್ ಕುತ್ತೇದಾರ್ ಪರಿವಾರದವರು. ಈ ದಿನ ಮುತ್ತೈದೆಯರನ್ನು ಮನೆಗೆ ಆಮಂತ್ರಿಸಿ ಅವರಿಗೆ ಅರಿಶಿನ ಕುಂಕುಮದ ಜೊತೆಗೆ ಮರದ ಭಾಗಣವನ್ನು ಕೊಡಲಾಗುತ್ತದೆ. ನಂತರ ಕೊನೆಗೆ ತಮ್ಮ ಸಂಕಷ್ಟಗಳನ್ನು ದೂರ ಮಾಡಿ ಸುಖ ಶಾಂತಿ ಶಾಶ್ವತವಾಗಿ ನೆಲೆಸಲಿ, ಸಮೃದ್ಧಿಯನ್ನ ದಯಪಾಲಿಸಲಿ ಎಂದು ಹೆಂಗಳೆಯರು ಆರತಿ ಬೆಳಗುವುದು ಸಂಪ್ರದಾಯ. ನಂತರ ಮಾತನಾಡಿದ ಮನೆಯೊಡತಿ ಹಬ್ಬದ ವೈಶಿಷ್ಟ್ಯ ಹಾಗೂ ತಾವು ಹಬ್ಬವನ್ನ ಆಚರಿಸುವ ಪರಿಯನ್ನ ವಾಹಿನಿಯೊಂದಿಗೆ ಹಂಚಿಕೊಂಡರು. ನಮಸ್ಕಾರ, ನಾನು ಮಂಜುಳಾ ಸಂತೋಷ್ ಗುತ್ತೇದಾರ್. ಇವತ್ತು ನನ್ನ ಮನೆಯಲ್ಲಿ ಕೊಲ್ಲಾಪುರ ಮಹಾಲಕ್ಷ್ಮಿ ಥೀಮಿಂದ ಇವತ್ತು ವರಮಹಾಲಕ್ಷ್ಮಿ ಪೂಜೆ ಮಾಡಿದ್ದೀನಿ. ಪ್ರತಿ ವರ್ಷ ನಾನು ಒಂದೊಂದು ಬೇರೆ ಬೇರೆ ಅವತಾರ ದೇವಿ ಅವತಾರ ಮಾಡ್ತೀನಿ. ಈ ಸರ್ತಿ ಕೊಲ್ಲಾಪುರ ಮಹಾಲಕ್ಷ್ಮಿ ಅವತಾರ ಮಾಡಿರೋದು. ಹೋದ ವರ್ಷ ನಾನು ಬಂದು ನಾಗಯಲ್ಲಮ್ಮ ಮಾಡಿದ್ದೆ, ಆದರೂ ಹೋದ ವರ್ಷ ಅಂಬಾಬಾಯಿ ಮಾಡಿದೆ. ಆ ಥರ ಪ್ರತಿ ವರ್ಷ ನಾನು ಬೇರೆ ಬೇರೆ ಮಾಡ್ತೀನಿ. ಇದು ಏನಂದರೆ ನನಗೆ ಶ್ರಾವಣ ಮಾಸದಲ್ಲಿ ಎರಡನೇ ಶುಕ್ರವಾರ ಪ್ರತಿ ವರ್ಷ ಬರುತ್ತೆ. ಈ ದಿವಸ ದೇವಿ ವರಮಹಾಲಕ್ಷ್ಮಿ ಪೂಜೆ ಮಾಡಬೇಕು ಅಂತ ವಾಡಿಕೆ. ಆ್ಯಕ್ಚುಲಿ ಒಬ್ಬರು ಚಾರುಲತಾ ಅಂತ ಒಂದು ಹೆಣ್ಮಗಳು ತಮಿಳ್ನಾಡಲ್ಲಿ ಒಂದು ಕನಸಲ್ಲಿ ಬಂದಿತ್ತಂತೆ. ದೇವಿ ಕನಸಲ್ಲಿ ಬಂದು ಹೇಳಿದಂತೆ ವರಮಹಾಲಕ್ಷ್ಮಿ ಪೂಜೆ ಮಾಡಿ ಅಂತ.
ಅವಾಗಿಂದ ಅವರು ಮಾಡ್ಕೊಂಡು ಬಂದಿದ್ವು ಅಡಿಕೆ. ಅದನ್ನು ನಾವು ಇವಾಗ ನಾವು ಮೊದಲಿಂದ ನಮ್ಮ ಊರಲ್ಲಿ ಮೈಸೂರಲ್ಲಿ ನಾವು ಮಾಡ್ತಾ ಇದ್ವಿ, ಅದನ್ನೇ ಈ ಊರಿಗೆ ಬಂದು ನಾವು ಕಂಟಿನ್ಯೂ ಮಾಡಿದ್ದೀವಿ. 24 ಇಯರ್ಸ್ ಆಯಿತು ಮದುವೆಯಾಗಿ ಬಂದಾಗಿಂದ ಈ ಪೂಜೆ ಪ್ರತಿ ವರ್ಷ ಮಾಡ್ತಾ ಇದ್ದೀವಿ. ಇದನ್ನು ಹೀಗೆ ಬೆಳೆಸ್ಕೊಂಡು ಹೋಗ್ತಾ ಇದ್ದೀನಿ. ಈ ಏರಿಯಾಗೆ ಬಂದು ಈಗ ಮತ್ತೆ 11 ಇಯರ್ಸ್ ಆಯ್ತಂದ್ರೂ ಮಾಡ್ತಾ ಇದ್ದೀನಿ. ಇದನ್ನೇ ಇನ್ನು ಮುಂದೆ ಮಾಡಬೇಕು ಅಂತ ಆಸೆ. ಸರ್ವರ ಬಾಳಲ್ಲು ಲಕ್ಷ್ಮೀ ದೇವಿ ಶಾಂತಿ ನೆಮ್ಮದಿ ಅಷ್ಟೈಶ್ವರ್ಯ ದಯಪಾಲಿಸಲೆಂದು ನಮ್ಮ ವಾಹಿನಿ ಕಡೆಯಿಂದ ಹಾರೈಸುತ್ತೇವೆ. ಕಲಬುರಗಿ ನಗರದ ಶಹಬಜಾರ್ನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಅವಮಾನವೆಸಗಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಗಳನ್ನು ಶೀಘ್ರ ಬಂಧನಕ್ಕೆ ಆಗ್ರಹಿಸಿ ದಲಿತ ಸೇನೆ ಕಾರ್ಯಕರ್ತರು ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ಸಹಬಜಾರ್ ಘಟನೆ ಕುರಿತು ಚೌಕ್ ಪೊಲೀಸ್ ಠಾಣೆಯಲ್ಲಿ ದೇಶದ್ರೋಹದ ಆರೋಪದ ಮೇಲೆ ಸುಮಾರು 13 ಜನರ ವಿರುದ್ಧ ದೂರು ದಾಖಲಾಗಿದ್ದು, ಆರೋಪಿಗಳು ರಾಜಕೀಯವಾಗಿ ಆರ್ಥಿಕವಾಗಿ ಬಲಿಷ್ಠರಿದ್ದು ಪ್ರಕರಣದ ದಿಕ್ಕು ತಪ್ಪಿಸುವ ಪ್ರಯತ್ನ ಮಾಡುತ್ತಿದ್ದಾರೆ. ಶಹಬಜಾರ್ದಲ್ಲಿರುವ ಘಟನೆಯ ದೂರುದಾರರಿಗೆ ಸೂಕ್ತ ರಕ್ಷಣೆ ಒದಗಿಸಬೇಕು ಹಾಗೂ ಆರೋಪಿಗಳ ಪರವಹಿಸಿ ದೂರುದಾರರಿಗೆ ಹೆದರಿಸಿ ಪ್ರಕರಣ ಹಿಂತೆಗೆದುಕೊಳ್ಳುವಂತೆ ದುಸ್ಸಾಹಸ ಮಾಡುತ್ತಿರುವವರ ವಿರುದ್ಧ ಗೂಂಡಾ ಕಾಯ್ದೆಯಡಿ ಬಂಧಿಸಬೇಕೆಂದು ದಲಿತ ಸೇನೆಯ ಜಿಲ್ಲಾಧ್ಯಕ್ಷ ಡಿಕೆ ಮದನ್ಕರ್ ಆಗ್ರಹಿಸಿದ್ದರು. ಮೊನ್ನೆ ದೆಹಲಿಯ ಜಂತರ್ ಮಂತರ್ನಲ್ಲಿ ದೇಶದ್ರೋಹಿಗಳು ಮತ್ತು ಸಂವಿಧಾನ ದ್ರೋಹಿಗಳು ಏನು ಸಂವಿಧಾನ ಪ್ರತಿಗಳನ್ನು ಏನು ಸುಟ್ಟಾಕಿದ್ರು ಕೋಮುವಾದಿ ಶಕ್ತಿಗಳು ಆ ಜನಗಳ ಮೇಲೆ ಎಫ್ಐಆರ್ ಆದರೂ ಕೂಡ ಇನ್ನುವರೆಗೂ ಪೊಲೀಸ್ ಕೆಲ ಗುಂಡಗಳನ್ನು ಹೊರಗಿಟ್ಟು ಅವರ ಬೆಂಬಲಿಗರನ್ನು ಬಂಧಿಸಿದ್ದಾರೆ. ಅದು ಸಂಪೂರ್ಣವಾಗಿ ಆ ಸಂವಿಧಾನ ಪ್ರತಿಗಳನ್ನು ಸುಡುವುದರಲ್ಲಿ ಎಷ್ಟು ಕೋಮುವಾದಿ ಶಕ್ತಿಗಳು ಭಾಗಿಯಾಗಿದ್ದಾರೆ ಅವರನ್ನು ಬಂಧಿಸಿ ಅವರನ್ನು ಗಡೀಪಾರು ಮಾಡಿ ಅವರ ಆಸ್ತಿ ಪಾಸ್ತಿಯನ್ನು ಸರ್ಕಾರ ಕೇಂದ್ರ ಸರ್ಕಾರ ಮುಟ್ಟುಗೋಲು ಹಾಕಬೇಕಂತ ನಾವು ಇವತ್ತಿನ ದಿವಸ ಈ ಧರಣಿ ಸತ್ಯಾಗ್ರಹ ಮುಖಾಂತರ ನಾವು ಒತ್ತಾಯ ಪಡಿಸ್ತಿದ್ದೀವಿ. ಮೊನ್ನೆ 15ನೇ ತಾರೀಕಿನಂದು ಏನು ಶಹಬಜಾರ್ನಲ್ಲಿ ಲಾಲ್ ಹನುಮಂತ್ ಅವ್ರ ಟೆಂಪಲ್ ಹತ್ರ ಇರುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಏನು ಅಲ್ಲಿ ಕೋಮುವಾದಿ ಶಕ್ತಿಗಳು ಸಮಾಜ ಘಾತಕರು ಬಾಬಾ ಸಾಹೇಬರ ಮೇಲೆ ಸಗಣಿ ಎರಚುವಂಥ ಕೆಲಸ ಮತ್ತು ಬಾಬಾ ಸಾಹೇಬರಿಗೆ ಅವಮಾನ ಮಾಡುವಂಥ ಕೆಲಸ ಯಾವುದೇ ಕಮ್ಯುನಿಟಿದವನು ಇರಲಿ ಅವನಿಗೆ ಕೂಡಲೇ ಬಂಧಿಸಬೇಕು, ಬಂಧಿಸಿ ಗಡೀಪಾರ್ ಮಾಡಬೇಕಂತ ನಾವು ಇವತ್ತಿನ ದಿವಸ ಈ ಧರಣಿ ಮುಖಾಂತರ ಸರ್ಕಾರಕ್ಕೆ ಒತ್ತಾಯ ಪಡಿಸ್ತೀವಿ. ಇನ್ನೊಂದು ಅಲ್ಲಿ ಶಹಬಜಾರ್ದಲ್ಲಿ ಏನು ಘಟನೆ ನಡೆಯಿತು ಅದಕ್ಕಿನ್ನ 14ನೇ ತಾರೀಕಿನ ದಿನ ಅಂತೂ ಅದು ಅಲ್ಲಿ ಕೆಟ್ಟ ವಾತಾವರಣ ಇದ್ದುದದ, ಅದು ಯಾರು ಸೃಷ್ಟಿ ಮಾಡ್ಯಾರ ಅನ್ನೋದು ಚೆನ್ನಾಗಿ ನಮ್ಮ ಪೊಲೀಸ್ ಇಲಾಖೆ ಅವ್ರಿಗೆ ಗೊತ್ತದ, ಕೂಡಲೇ ಅವರನ್ನು ಕೂಡ ಬಂಧಿಸಬೇಕಂತ ಈ ಧರಣಿ ಮುಖಾಂತರ. ಈ ಪ್ರತಿಭಟನೆಯಲ್ಲಿ ಮಂಜುನಾಥ್ ಭಂಡಾರಿ, ಗುರುಮಳಗಿ, ಪ್ರಭು ಸೇಲ್, ಸುನೀಲ್ ಮೇಕುಂದ ಸೇರಿದಂತೆ ದಲಿತ ಮುಖಂಡರು ಉಪಸ್ಥಿತರಿದ್ದರು. ಕಲಬುರಗಿ ನಗರದ ಇತ್ತೀಚೆಗೆ ಆರಂಭಗೊಂಡಿರುವ ನಿರ್ಭಯಾ ಪಡೆಯ 11 ಪೊಲೀಸ್ ತಂಡಗಳು ಗುರುವಾರ ಸಂಜೆ ಭರ್ಜರಿ ಭೇಟಿಯಾಡಿದ್ದು ವಿಶೇಷ ಕಾರ್ಯಾಚರಣೆ ನಡೆಸಿ ಸಾರ್ವಜನಿಕರಿಗೆ ತೊಂದರೆ ಕೊಡುತ್ತಿದ್ದ ಪುಂಡರನ್ನ ಬಂಧಿಸಿ ದಂಡ ವಿಧಿಸಿ ಎಚ್ಚರಿಕೆ ನೀಡಿ ನಂತರ ಬಿಡುಗಡೆಗೊಳಿಸಲಾಯಿತು. ರೈಲ್ವೆ ಸ್ಟೇಷನ್, ಬಸ್ ನಿಲ್ದಾಣ ಮತ್ತಿತರ ಜನಬಿಡ ಪ್ರದೇಶಗಳಲ್ಲಿ ಕಾರ್ಯಾಚರಣೆ ನಡೆಸಿದ್ದ ನಿರ್ಭಯಾ ಪಡೆ 146 ಜನರ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡಿದೆ. ಸಾರ್ವಜನಿಕವಾಗಿ ಅಸಭ್ಯವಾಗಿ ವರ್ತಿಸುತ್ತಿದ್ದ ಪುಂಡ ಪೋಕರಿಗಳಿಗೆ ಪೊಲೀಸರು ಫುಲ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ.
ವಶಕ್ಕೆ ಪಡೆದವರಿಂದ 13,200 ರೂಪಾಯಿ ದಂಡ ವಸೂಲಿ ಮಾಡಲಾಗಿದೆ. ಕೆಲವರಿಗೆ ಎಚ್ಚರಿಕೆ ನೀಡಿ ಮನೆಗೆ ಕಳುಹಿಸಲಾಗಿದೆ. ವಿವಿಧ ಠಾಣಾ ವ್ಯಾಪ್ತಿಯಲ್ಲಿ ಕಾರ್ಯಾಚರಣೆ ನಡೆಸಿ ಸಾರ್ವಜನಿಕರಿಗೆ ತೊಂದರೆ ನೀಡುತ್ತಿದ್ದವರನ್ನ, ರಸ್ತೆ ಮೇಲೆ ಸಿಗರೆಟ್ ಸೇದುತ್ತಿದ್ದವರನ್ನ, ಜನರಿಗೆ ಕಿರಿಕಿರಿಯುಂಟು ಮಾಡುತ್ತಿದ್ದವರನ್ನ ವಶಕ್ಕೆ ಪಡೆಯಲಾಗಿತ್ತು. ಯುವತಿಯರನ್ನು, ಮಹಿಳೆಯರನ್ನು ಚುಡಾಯಿಸುವ ಕಿರುಕುಳ ನೀಡುವುದನ್ನ ತಪ್ಪಿಸಲೆಂದೇ ಅಸ್ತಿತ್ವಕ್ಕೆ ತರಲಾಗಿರುವ ನಿರ್ಭಯ ಪಡೆ ಈ ಕಾರ್ಯಾಚರಣೆಯಲ್ಲಿ ಆರಂಭಿಸುವ ಮೂಲಕ ಪೂಂಡ ಪೋಕರಿಗಳಿಗೆ ಚುರುಕು ಮುಟ್ಟಿಸಿದೆ. ಈಗ ಪುಟ್ಟದೊಂದು ವಿರಾಮ. ವಿರಾಮದ ನಂತರ ಇನ್ನಷ್ಟು ಸುದ್ದಿಗಳನ್ನ ನಿರೀಕ್ಷಿಸಿ. ಸ್ವಾಮಿನಾಥನ್ ವರದಿಯಂತೆ ಬೆಂಬಲ ಬೆಲೆ ನಿಗದಿಪಡಿಸುವಂತೆ ಆಗ್ರಹಿಸಿ ಕರ್ನಾಟಕ ಪ್ರಾಂತ ರೈತ ಸಂಘದಿಂದ ಪ್ರತಿಭಟನೆ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್. ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್, ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್, ಪ್ಯೂರ್ ಉಪ್ಡಾ ಸಿಲ್ಕ್, ಮಲಾಯ್ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್, ಪ್ಯೂರ್ ಧರ್ಮಾವರಂ ಸಿಲ್ಕ್, ಪ್ಯೂರ್ ಜೂಟ್ ಸಿಲ್ಕ್, ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು, ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್, ಪ್ಯೂರ್ ಪೈಠಾಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್. ಸಾಂಪ್ರದಾಯಿಕ ಮೆರುಗು ನೀಡುವ ಇಲ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು. ಭೇಟಿ ಕೊಡಿ ದೇವಾನಂದ್ ಸಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸುಪರ್ ಮಾರ್ಕೆಟ್ ಕಲಬುರಗಿ. ದೂರವಾಣಿ 0847226159. ಲಗೇಜ್ ಶಾಪಿ, ದ ಬಿಗ್ಗೆಸ್ಟ್ ಮಲ್ಟಿಬ್ರ್ಯಾಂಡ್ ಲಗೇಜ್ ಶೋರೂಮ್ ಇನ್ ನಾರ್ತ್ ಕರ್ನಾಟಕ ಇಸ್ ನೌ ಇನ್ ಯೋರ್ ಸಿಟಿ ಗುಲ್ಬರ್ಗಾ. ಆಥರೈಸ್ಡ್ ಡೀಲರ್ಸ್ ಫಾರ್ VIP, ಆಲ್ಫಾ, ಸ್ಕೈ ಬ್ಯಾಗ್ಸ್, ಅರಿಸ್ಟೋಕ್ರಾಟ್, ಫಾಸ್ಟ್ ಟ್ರ್ಯಾಕ್, ವೈಲ್ಡ್ ಕ್ರಾಫ್ಟ್, ಬ್ಯಾಗೆಟ್, ಕೆಪ್ರಿಸಿ, ವಿಕ್ಟೋರಿ ನಾಕ್ಸ್ ಎಕ್ಸೆಟ್ರಾ. ಲಗೇಜ್ ಶಾಪಿ ಪ್ರೊವೈಡ್ಸ್ ಏರ್ ಬ್ಯಾಗ್ಸ್, ಟ್ರಾಲೀಸ್, ಸೂಟ್ ಕೇಸ್, ಬ್ರೀಫ್ ಕೇಸ್, ಸ್ಕೂಲ್ ಬ್ಯಾಗ್ಸ್, ಕಾಲೇಜ್ ಬ್ಯಾಗ್ಸ್, ಡಾಕ್ಯುಮೆಂಟ್ ಬ್ಯಾಗ್ಸ್, ಕ್ಯಾಶ್ ಬ್ಯಾಗ್ಸ್, ವಾಲೆಟ್ಸ್, ಟಿಫಿನ್ ಬ್ಯಾಗ್ಸ್ ಎಕ್ಸೆಟ್ರಾ. ಲೇಡೀಸ್ ಆಫೀಸ್ ಬ್ಯಾಗ್ಸ್, ಲೇಡೀಸ್ ಹ್ಯಾಂಡ್ ಬ್ಯಾಗ್ಸ್, ಕ್ಲಚಸ್, ಲೇಡೀಸ್ ಲ್ಯಾಪ್ಟಾಪ್ ಬ್ಯಾಗ್ಸ್, ಇಂಪೋರ್ಟೆಡ್ ಲೇಡೀಸ್ ಹ್ಯಾಂಡ್ ಬ್ಯಾಗ್ಸ್ ಅಂಡ್ ಬ್ರೈಡಲ್ ಕಲೆಕ್ಷನ್. ಆಕ್ಸೆಸರೀಸ್ ಲೈಕ್ ಕಾಸ್ಮೆಟಿಕ್ ಪೌಚ್, ಟಾಯ್ಲೆಟ್ರಿ ಕಿಟ್, ಮನಿ ಬೆಲ್ಟ್, ಪಾಸ್ಪೋರ್ಟ್ ಹೋಲ್ಡರ್ ಎಕ್ಸೆಟ್ರಾ. ಒನ್ ಸ್ಟಾಪ್ ಡೆಸ್ಟಿನೇಷನ್ ಫಾರ್ ಲಗೇಜಸ್. ವಿಸಿಟ್ ಲಗೇಜ್ ಶಾಪಿ, ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ಅಪೋಸಿಟ್ ವೆಟರ್ನರಿ ಹಾಸ್ಪಿಟಲ್, ಸೇಡಂ ರೋಡ್, ಗುಲ್ಬರ್ಗಾ. ಕಾಂಟ್ಯಾಕ್ಟ್ ನಂಬರ್ 0847223633 ಆರ್ 9742136333. ವಿರಾಮದ ನಂತರ ಮತ್ತೊಮ್ಮೆ ಇನ್ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಹೆಸರು ಉದ್ದು ಖರೀದಿ ಕೇಂದ್ರಗಳಲ್ಲಿ ಖರೀದಿ ಮಾಡುವಂತೆ ಹಾಗೂ ಡಾಕ್ಟರ್ ಎಂಎಸ್ ಸ್ವಾಮಿನಾಥನ್ ವರದಿಯಂತೆ ಬೆಲೆ ನಿಗದಿಪಡಿಸುವಂತೆ ಆಗ್ರಹಿಸಿ ಕರ್ನಾಟಕ ಪ್ರಾಂತ ರೈತ ಸಂಘದ ಸದಸ್ಯರು ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಹೆಸರು ರೈತರ
ಸರ್ಕಾರಕ್ಕೆ ಅಧಿಕಾರ ಬರಲಿ. ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ಶಿಫಾರಸಿನಂತೆ ಜಾರಿ ಮಾಡಬೇಕು. ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ವರದಿ ಪ್ರಕಾರ ಬೆಂಬಲ ಬೆಲೆ ನಿಗದಿ ಮಾಡಬೇಕು. ಬೆಂಬಲ ಬೆಲೆ ನಿಗದಿಯಲ್ಲಿ ತಾರತಮ್ಯ ನೀತಿ ಅನುಸರಿಸುತ್ತಿರುವ ಸರ್ಕಾರಕ್ಕೆ ಅಧಿಕಾರ. ಹೆಸರು ಹಾಗೂ ಉದ್ದಿನ ಬೆಲೆ ಮಾರುಕಟ್ಟೆಯಲ್ಲಿ ತುಂಬಾ ಕುಸಿದಿದ್ದು ಕೇಂದ್ರ ಸರ್ಕಾರವು ಡಾಕ್ಟರ್ ಸ್ವಾಮಿನಾಥನ್ ವರದಿಯಂತೆ ಬೆಂಬಲ ಬೆಲೆ ನಿಗದಿಪಡಿಸಲಾರದೆ ಅನ್ಯಾಯ ಮಾಡಿದೆ. ಉದ್ದು ಬೆಳೆಗಾರರು ಬಹಳ ತೊಂದರೆಗೆ ಒಳಗಾಗಿದ್ದು ಕೇಂದ್ರ ಸರ್ಕಾರದ ಆರ್ಥಿಕ ಸಲಹೆಗಾರ ಡಾಕ್ಟರ್ ಅರವಿಂದ್ ಸುಬ್ರಹ್ಮಣ್ಯ ಅವರು ಬೆಳೆಗಾರರಿಗೆ ಪ್ರೋತ್ಸಾಹ ನೀಡಬೇಕೆಂದು ಶಿಫಾರಸು ಮಾಡಿದ್ದಾರೆ. ಅವರ ಶಿಫಾರಸಿನಂತೆ ಸರ್ಕಾರ ಒಂದು ಕ್ವಿಂಟಲ್ಗೆ 1,000 ರೂಪಾಯಿಯಷ್ಟು ಪ್ರೋತ್ಸಾಹ ಧನ ನೀಡುವುದು ಅಗತ್ಯವಿದೆ ಎಂದು ರೈತ ಮುಖಂಡ ಮಾರುತಿ ಮಾನ್ಪಡೆ ಈ ಸಂದರ್ಭದಲ್ಲಿ ಹೇಳಿದ್ದರು. ಇಲ್ಲಿ ಹೆಸರು ಮತ್ತು ಉದ್ದು ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದ್ದಾರೆ. ವಿಶೇಷವಾಗಿ ಬೀದರ್, ಗುಲ್ಬರ್ಗಾ, ಯಾದಗಿರಿ, ರಾಯಚೂರು ಜೊತೆಗೆ ಗದಗ ಜಿಲ್ಲೆ ಮತ್ತು ಬಿಜಾಪುರ ಜಿಲ್ಲೆಯಲ್ಲಿ ಬೆಳೆದಿದ್ದಾರೆ. ಬಿಜಾಪುರ ಮಳೆ ಕಡಿಮೆ ಇದೆ. ಇಂಥ ಬೆಳೆದಂಥದಕ್ಕೆ 1,500 ರೂಪಾಯಿ ರೇಟ್ ಸಿಗ್ತಾ ಇದೆ. ಈ ಕಾರಣಕ್ಕಾಗಿ ನಾವು ಇವತ್ತೇನು ಕೇಳ್ತಾ ಇದ್ದೀವಿ, ಕೇಂದ್ರ ಸರ್ಕಾರ ಏನು ಬೆಲೆ ನಿಗದಿ ಮಾಡಿದೆ ಅದರ ಮೇಲೆ ಸಬ್ಸಿಡಿ ಕೊಟ್ಟು ಖರೀದಿ ಮಾಡಬೇಕು ಅಂತ ಕೇಳ್ತಾ ಇದ್ದೀವಿ. ಉದ್ಯೋಗ ಭೇಟಿ ಮಾಡಿ ಈ ಸಮಸ್ಯೆಯನ್ನು ಬಗೆಹರಿಸಲು ಒತ್ತಾಯ ಇರಬೇಕು. ಸೆಂಟ್ರಲ್ನಲ್ಲಿ ಅಧಿಕಾರ ನಡೆಸ್ತಕ್ಕಂಥ ಬಿಜೆಪಿಯವರಿಗೆ ರೈತರ ಕಾಳಜಿ ಇಲ್ಲ, ಅವರು ಸುಳ್ಳು ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಇವತ್ತು ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂದರೆ ಅಲ್ಲಿರ್ತಕ್ಕಂಥ ಕರ್ನಾಟಕ ರಾಜ್ಯನ ಇವತ್ತಿನ ಪ್ರತಿನಿಧಿಸ್ತಕ್ಕಂಥ ಎಂಪಿಗಳೇನಿದ್ದಾರೆ, ಮಂತ್ರಿಗಳೇನಿದ್ದಾರೆ, ಅನಂತ್ಕುಮಾರ್, ಅನಂತಕುಮಾರ್ ಹೆಗಡೆ ಮತ್ತು ಸದಾನಂದ ಗೌಡ ಅವರೆಲ್ಲರಿದ್ದಾರೆ, ಅವರು ಪ್ರೈಮ್ ಮಿನಿಸ್ಟರ್ಗಾಗಲಿ ಅಥವಾ ಅಗ್ರಿಕಲ್ಚರ್ ಮಿನಿಸ್ಟರ್ಗೆ ಸಂಬಂಧಪಟ್ಟವ್ರಿಗೆ ಮಾತಾಡಿ ಖರೀದಿ ಕೇಂದ್ರಗಳು ತೆರೆದು ಈ ಸಮಸ್ಯೆ ಬಗೆಹರಿಸ್ಬೇಕಂತಿದ್ದೀವಿ. ದೊಡ್ಡ ಪ್ರಮಾಣದಲ್ಲಿ ಆಮದು ಮಾಡ್ಕೊಳ್ಳೋದ್ರಿಂದ ಬೆಲೆ ಕಡಿಮೆ ಆಗ್ತದೆ, ಆಮದು ಮಾಡೋದನ್ನು ತಡಿಬೇಕು ಅಂತ ಕೇಳ್ತಾ ಇದ್ದೀವಿ. ಅದ್ರ ಜೊತೆಗೆ ನಮ್ಮಲ್ಲಿ ಸ್ಟಾಕ್ ಇದೆ ಅಂತ ಹೇಳ್ತಾ ಇದ್ದಾರೆ. ಏನು ನಫೆಡ್ನಲ್ಲಿ ಸುಮಾರು ಪಲ್ಸಸ್ ಬೇಳೆಕಾಳುಗಳು 20 ಲಕ್ಷ ಟನ್ ಸ್ಟಾಕ್ ಇದೆ ಅಂತಾರೆ. ಅದನ್ನು ಮಾರ್ಕೆಟಿಗೆ ಬಿಟ್ಟರೆ ಇನ್ನಷ್ಟು ಕಡಿಮೆ ಆಗ್ತದೆ. ಸದ್ಯ ಮಾರ್ಕೆಟಿಗೆ ಬಿಡಬಾರ್ದು, ಹೊರದೇಶಕ್ಕೆ ರಫ್ತು ಮಾಡಿರಿ. ಈ ವರ್ಷ ಬೆಳೆ ಹೆಚ್ಚಿಗಿದೆ, ಆ ಕಾರಣದಿಂದ ಈ ದೇಶದಲ್ಲಿರ್ತಕ್ಕಂಥ ಬೆಳೆಗಾರರ ರಕ್ಷಣೆ ಮಾಡೋಕ್ಕೆ ಒಂದು ಕಡೆ ಪ್ರಯತ್ನ ಮಾಡಬೇಕಂತ ಕೇಳ್ತಿದ್ವಿ. ಇನ್ನೊಂದು ಕಡೆಗೆ ಸುಮಾರು 13 ಜಿಲ್ಲೆಯಲ್ಲಿ ಬರಗಾಲ ಇದೆ. ಆ ಬರಗಾಲದ ವಿಷಯನೂ ಕೂಡ ಗಂಭೀರವಾಗಿ ಪರಿಗಣಿಸಿ ಕೂಲಿಕಾರರಿಗೆ ಕೆಲಸ ಕೊಡಬೇಕು, ಉದ್ಯೋಗ ಖಾತ್ರಿಯಲ್ಲಿ ಕೂಲಿ ಮಾಡೋರಿಗೆ 600 ರೂಪಾಯಿ ಕೂಲಿ ಕೊಡಬೇಕು, ಕೂಲಿಕಾರ ಕಲ್ಯಾಣ ಕಾನೂನು ತರಬೇಕು, ಆ ಎಲ್ಲ ಕೆಲಸಗಳ ಆದ್ಯತೆ ನೀಡಿ ಮಾಡಬೇಕು. ಬರಗಾಲದ ಕೆಲಸಗಳನ್ನು ಆರಂಭ ಮಾಡಲಾರ್ದೆ, ಬರಗಾಲ ಪರಿಹಾರ ಕೊಡಲಾರ್ದೇ ದಿನ ನೌಕ ಸರಿಯಲ್ಲ ಅಂತಕ್ಕಂಥ ಮಾತನ್ನು ಹೇಳಿ ಈ ಎಲ್ಲ ಬೇಡಿಕೆಗಳಿಗೆ ಒತ್ತಾಯಿಸಿ ಕರ್ನಾಟಕ ಪ್ರಾಂತ ರೈತ ಸಂಘ ಇವತ್ತು ಪ್ರತಿಭಟನೆಯನ್ನು ನಡೆಸಿದೆ. ಈ ಸಮಸ್ಯೆ ಬಗೆಹರಲಿಲ್ಲ ಅಂದ್ರೆ ಉಗ್ರವಾದ ಹೋರಾಟವನ್ನು. ಈ ಪ್ರತಿಭಟನೆಯಲ್ಲಿ ಅಶೋಕ್ ಮ್ಯಾಗೇರಿ, ಮಲ್ಲಣ್ಣ ಗೌಡ್ಬನ್ನೂರ್, ಸುಧಾಮ್ ಧನ್ನಿ ಸೇರಿದಂತೆ ಕರ್ನಾಟಕ ಪ್ರಾಂತ ರೈತ ಸಂಘದ ಸದಸ್ಯರು ಉಪಸ್ಥಿತರಿದ್ದರು. ಮನೆಯಲ್ಲಿ ನೇಣು ಬಿಗಿದುಕೊಂಡು ಗೃಹಿಣಿ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ನಗರದ ಚಿಕ್ಕರೋಜಾ ಬಡಾವಣೆಯ ಮೆಹಬೂಬ್ ನಗರದಲ್ಲಿ ನಡೆದಿದೆ. ಇಪ್ಪತ್ತು ವರ್ಷದ ಗೌಸಿಯಾ ಬೇಗಂ ಆತ್ಮಹತ್ಯೆ ಮಾಡಿಕೊಂಡ ಮಹಿಳೆ ಎಂದು ಗುರುತಿಸಲಾಗಿದೆ. ಕಳೆದ 4 ವರ್ಷದ ಹಿಂದಷ್ಟೇ ಮೊಹಮ್ಮದ್ ರಹೀಸ್ ಎಂಬಾತನೊಂದಿಗೆ ಗೌಸಿಯಾ ಮದುವೆಯಾಗಿತ್ತು. ಮದುವೆಯಾಗಿನಿಂದ ಗೌಸಿಯಾಗೆ ಪತಿ ಮೊಹಮ್ಮದ್ ರಹೀಸ್ ಮತ್ತು ಮನೆಯವರು ಕಿರುಕುಳ ನೀಡುತ್ತಿದ್ದಾರೆಂದು ಮೃತಳ ತಾಯಿ ಆರೋಪಿಸಿದ್ದಾರೆ. ದುನಿಯಾಗಿ ತಕಲೀಫ್ ರಕ್ತತೆ ಖಾನಾ ನೀಸೋ ಪಾನಿ ನೀಸೋ ಬುಕ್ಕಿ ಪ್ಯಾಸಿ ದಾಲ್ತೇ ಮೇರೆ ಪಾಸ್ ಆಯ್ತಕ್ಕೆ ತೋ ದರ್ಗಾ ಮೇಲೆ ಪಕಡ್ಕೊಂಡ್ಮಾರೆ ಕಂತ ರೋಡ್ ಪೇ ಪಕಡ್ಕೊಂಡ್ಮಾರೆ ಮೇರೆಗೂ ಮೇರೆ ಬಚ್ಚಿಗೂ ಮೇರೆ ಬಚ್ಚಂಕೂ ಮೇರೆಗೂ ಇಸ್ಕಾ ಮರದ ಇಸ್ಕಿ ಅಮ್ಮ ಇಸ್ಕಿ ಭಾಯ ಇತ್ತೆ ಜನ ಮಿಲ್ಕೋ ಹಮಾರ ಕಾಮ ಬಲ್ಲಿ ಹಾಂ ಪಕಡ್ಕೊ ಮಾರಿ ಈ ಬಚ್ಚಿಗೂ ಮಾರ್ಕೋ ದಾಲೆ ಸರ್ ಹಾಂ ಮಾರ್ಕೋ ದಾಲೆ ಸರ್ ಆ ಬಚ್ಚಿಗೆ ಅಮ್ಮಿ ಆ ಬಚ್ಚಿಗೆ ಅಮ್ಮಿ ಹ್ಞೂ ಬಚ್ಚಿಗೂ ನಾ ಮಾರ್ಕೋ ದಾಲೆ ಸೊ ಹೇ ಬಚ್ಚಿಗೆ ಅಮ್ಮ ಹಾತಿ ಛೆ ಬಚ್ಚಿಗೂ ಐಸಾ ಕೈಸ ಆತೆ ಬರೋಬರ್ ದೇವರ್ ಜಲ್ದಿ ಕರ್ಕೊ ಗಲ್ಲೆಕಿ ಒಣ್ಣಿ ಖೋಲ್ಕೊ ನಿಚೆ ಸುಲಾ ದಿಯಾ ಮೈ ಬಲ್ಲಿ ನಕ್ಕೊ ಬೋಲ್ಕೊ ಬಲ್ಲೆ ತೋ ನೈ ಸುನಾ ಬಚ್ಚಿಗೂ ಫಾಂಸಿ ದಾಲ್ಕೆ ಮಾರೆ ತುಮ ಲೋಕ ನಕ್ಕೊ ಬೋಲಿ ನಕ್ಕೊ ಬಲ್ಲೆ ತೋ ಬಿನೆ ಪೊಲೀಸ್ ಅಂತ ದೇಖ್ತಿ ಬೋಲ್ಕೆ ನೀ ಝಡ್ ಬೋಲ್ಕೊ ಖೋಲ್ಕೆ ಜಮೀನ್ ಪೇ ಸುಲಾ ದಿಯಾ ಉಸ್ಕಾ ದೇವರ್ ಅಭಿ ಪೊಲೀಸ್ ನಾಕೆ ಹೈ ಸೋ ದೇವರ್ ಮೃತ ಗೌಸಿಯಾಗಿ 2 ವರ್ಷದ ಪುಟ್ಟ ಕಂದಮ್ಮವಿದ್ದು ತಾಯಿ ಸಾವಿನಿಂದ ಮಗು ಅನಾಥವಾಗಿ ರೋಧಿಸುತ್ತಿರುವ ದೃಶ್ಯ ಮನಕುಲವಂತಿದೆ. ಸದ್ಯ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸುತ್ತಿದ್ದಾರೆ.
ಕಲಬುರಗಿಯ ರೋಜಾ ಠಾಣೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ್ದಾರೆ. ಕಲಬುರಗಿ ನಗರದ ಶಹಬಜಾರಿನ ಲಾಲ್ ಹನುಮಾನ್ ಮಂದಿರದಿಂದ ಜೋಡ್ ಹನುಮಾನ್ ತಾಂಡವರೆಗಿನ ಓಪನ್ ಡ್ರೈನೇಜ್ ಕಾಮಗಾರಿ ಅಪೂರ್ಣವಾಗಿದ್ದು ಕಾಮಗಾರಿಯನ್ನು ಪೂರ್ಣಗೊಳಿಸುವಂತೆ ಆಗ್ರಹಿಸಿ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಮಹಾನಗರ ಪಾಲಿಕೆ ಎದುರು ಪ್ರತಿಭಟನೆ ನಡೆಸಿದರು. ನಂತರ ಮಾಧ್ಯಮದವರೊಡನೆ ಮಾತನಾಡಿದ ವೇದಿಕೆಯ ರಾಜ್ಯಾಧ್ಯಕ್ಷ ಶೀಲಿಂಗ್ ಹಳೆಮನಿ, ಒಂದು ವರ್ಷ ಕಳೆದರೂ ಕಾಮಗಾರಿ ಪೂರ್ಣಗೊಳ್ಳದ ಪರಿಣಾಮ ಈ ಭಾಗದ ಜನರಿಗೆ ಬಹಳಷ್ಟು ತೊಂದರೆಯಾಗುತ್ತಿದ್ದು ಓಪನ್ ಡ್ರೈನೇಜ್ನಲ್ಲಿ ಬಿದ್ದು ಅನೇಕ ಜನ ಕಾಲು ಮುರಿದುಕೊಂಡ ಘಟನೆಗಳು ಸಂಭವಿಸಿವೆ. ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕಲಬುರಗಿ ಮಹಾನಗರ ಪಾಲಿಕೆ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಶಹಬಜಾರ್ ಲಾಲ್ ಹನುಮಾನ್ ಗುಡಿಯಿಂದ ಶಹಬಜಾರ್ ತಾಂಡವರೆಗೆ ಓಪನ್ ಡ್ರೈನೇಜ್ ಮತ್ತು ರೋಡ್ಗಳನ್ನು ಮಾಡಿದ್ದಾರೆ. ಅದೇನಪ್ಪ ಅಂತಂದರೆ ಇವತ್ತು ದಿವಸ ಓಪನ್ ಡ್ರೈನೇಜ್ ಏನಪ್ಪ ಅಂತ ಅಲ್ಲಿ 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 ಒಂದು ಮೂರು ಕಡೆ ಬಿಟ್ಟಿದ್ದಾರೆ. ಬಿಟ್ಟರಿಂದ ಅಲ್ಲಿ ಜನರೇನಪ್ಪ ಅಂತ ಬಿದ್ದು ಇವತ್ತು ದಿವಸ ಕಾಲು ಮುರ್ಕೊಳ್ತಾ ಇದ್ದಾರೆ. ಮೊನ್ನೆ ಒಂದು ಘಟನೆ ಆಯಿತು, ಇದೇ ಮಹಾನಗರ ಪಾಲಿಕೆ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯದಿಂದ ಒಂದು ಯುವತಿ ಏನಪ್ಪ ಮೃತಪಟ್ಟಳು ಈ UGD ಇದ್ರ ಮೇಲೆ ಬಿದ್ದು. ಅದೇ ಥರವಾಗಿ ಇವತ್ತು ದಿವಸ ಒಂದು ವರ್ಷದಿಂದ ಕಾಮಗಾರಿ ಕಂಪ್ಲೀಟ್ ಮಾಡಿದ್ರೆ ಅಲ್ಲೇ ಅದಕ್ಕೇನಪ್ಪ ಅಂತ ಬಿಟ್ಟಿದ್ದಾರೆ. ಕಾರಣ ಆ ಒಂದು ಕಾಮಗಾರಿಯನ್ನು ಅತಿ ಶೀಘ್ರದಲ್ಲಿ ಪುನರ್ ಆರಂಭಿಸಬೇಕು, ಕಂಪ್ಲೀಟ್ ಮಾಡಬೇಕು. ಮುಂದಾಗ್ತಕ್ಕಂಥ ಅನಾಹುತಗಳಿಗೆ ಪಾಲಿಕೆ ಅಧಿಕಾರಿಗಳು ಏನಪ್ಪ ಅಂತಂದ್ರೆ ಒಂದು ಮುಂಜಾಗ್ರತೆ ಕ್ರಮವಾಗಿ ಕ್ರಮ ಕೈಗೊಳ್ಬೇಕಂತ ಇವತ್ತು ದಿವಸ ನಮ್ಮ ಪಾಲಿಕೆ ಅಂದ್ರೆ ನಮ್ಮ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಸಂದೀಪ್ ಭರಣಿ, ಶರಣು ವಾರದ್, ವಿಶ್ವನಾಥ್, ಶ್ರೀಧರ್ ಉಪಸ್ಥಿತರಿದ್ದರು. ಸಂವಿಧಾನದ ಪ್ರತಿ ಸುಟ್ಟ ಕಿಡಿಗೇಡಿಗಳ ಬಂಧನಕ್ಕೆ ಒತ್ತಾಯಿಸಿ ಕನ್ನಡ ರಣಧೀರರ ಪಡೆ ಕಾರ್ಯಕರ್ತರು ಕಲಬುರಗಿ ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಸುಟ್ಟಾಕಿರುವ ಆರೋಪಿಗಳಿಗೆ ಶೀಘ್ರವಾಗಿ ಬಂಧಿಸಬೇಕೆಂದು ಇಂದು ಕನ್ನಡ ರಣಧೀರ ಪಡೆ ಹೈದರಾಬಾದ್ ಕರ್ನಾಟಕ ಸಂಚಾಲಕ ನಾಗರಾಜ್ ಪಿ ಬಾಣೇಕರ್ ಹಾಗೂ ಜಿಲ್ಲಾ ಅಧ್ಯಕ್ಷರಾದಂಥ ಆನಂದ್ ಕಪ್ನೂರ್ ಹಾಗೂ ಮಹಿಳಾ ಘಟಕ ಅಧ್ಯಕ್ಷರಾದಂಥ ರೇಣುಕಾ ಗಾಯ್ಕ್ವಾಡ್ ಹಾಗೂ ನಮ್ಮ ಕಾರ್ಯಕರ್ತರು ಇಂದು ಅಧಿಕಾರಿಗಳಿಗೆ ಮನವಿ ಪತ್ರ ಕೊಡ್ತಾ ಇದ್ದೀವಿ. ಈ ಮೂಲಕ ಆರೋಪಿಗಳಿಗೆ ಶೀಘ್ರ ಬಂಧಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಈ ಸಂದರ್ಭದಲ್ಲಿ ನಾಗರಾಜ್ ಪಿ ಬಾಣೇಕರ್, ರೇಣು ಗಾಯಕ್ವಾಡ್, ಚಿರಂಜೀವಿ ಪಾಟೀಲ್ ಸೇರಿದಂತೆ ಇನ್ನಿತರರು ಇದ್ದರು. ಚೌಕೂರ್ ಗೇಟ್ ಇನ್ 3 ಕಿಲೋಮೀಟರ್ ಚಲನಚಿತ್ರವನ್ನು August 31 ರಾಜ್ಯದಾದ್ಯಂತ ಏಕಕಾಲಕ್ಕೆ ಬಿಡುಗಡೆ ಮಾಡಲಾಗುತ್ತಿದೆ ಎಂದು ಚಿತ್ರದ ನಿರ್ಮಾಪಕ ಶರಣು ಎಚ್ ಕಾಳೆ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಚಲನಚಿತ್ರ ನಿರ್ಮಾಪಕ ನಾನು, ಇದೇ ಇಲ್ಲ ಇದೇ ಕಲಬುರಗಿಯವರು. ಆಮೇಲೆ ಈ ಚಿತ್ರ ಎಲ್ಲ ಕಂಪ್ಲೀಟ್ ಮಾಡಿದ್ದೀವಿ. ಇದೇ 31 ಆಗಸ್ಟು ಈ ಎಲ್ಲ ಕಡೆ ರಾಜ್ಯಾದ್ಯಂತ ಬಿಡುಗಡೆ ಮಾಡ್ತಾ ಇದ್ದೀವಿ. ತಾವೆಲ್ಲರೂ ನೋಡಬೇಕು, ಆಮೇಲೆ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಲವ್ ಸಸ್ಪೆನ್ಸ್ ಥ್ರಿಲ್ಲರ್ ಹಾರರ್ ಇದಾಗಿದ್ದು RGM ದಿನೇಶ್ ಅವರು ಚಿತ್ರವನ್ನ ನಿರ್ದೇಶಿಸಿದ್ದಾರೆ. ಕಲಬುರಗಿಯ ಜಿಲ್ಲೆಯವರಾದ ತಾವು ಚಿತ್ರದ ನಿರ್ಮಾಪಕರಾಗಿದ್ದು ರಕ್ಷಿತ್ ಅರಸ್ ನಾಯಕ ನಟನಾಗಿ, ಪವಿತ್ರ ಮತ್ತು ಅರ್ಚನಾ ನಾಯಕಿಯಾಗಿ ನಟಿಸಿದ್ದಾರೆ. ಜಿಲ್ಲೆಯ 7 ಕಲಾವಿದರು ಮತ್ತು ಚಿತ್ರದ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ ಎಂದು ಅವರು ತಿಳಿಸಿದ್ರು. ಲೀಡ್ ರೋಲಲ್ಲಿ ಇರೋದು ರಕ್ಷಿತ್ ಅಂಥೇಳಿ, ರಕ್ಷಿತ್ ಗೋಪಾಲ್ ಅರಸ್ ಅಂತ ಹೇಳಿದ್ದಾರೆ, ಅವರು ಮೈಸೂರಿನವರೇ. ಆಮೇಲೆ ಸಪೋರ್ಟಿಂಗ್ ಕ್ಯಾರೆಕ್ಟರಾಗಿ ನಮ್ಮ ಇವರು ಬಸವರಾಜ್ ಪಾಟೀಲ್ ಅಂಥೇಳಿ ಇವರಿದ್ದಾರೆ. ಆಮೇಲೆ ಶರಣ್ ರಾಜ್ ಅವರಿದ್ದಾರೆ, ಶಾಂತ್ ಕುಮಾರ್ ಕಾಳೆ ಇದ್ದಾರೆ, ಇವರು ನಮ್ಮ ಗುಲ್ಬರ್ಗದವ್ರು ಎಲ್ಲರೂ ಇವರೆಲ್ಲ. ಆಮೇಲೆ ಇನ್ನೊಬ್ಬರು ಶ್ರೀಶೈಲ್ ಅಂತ ಹೇಳಿದ್ದಾರೆ. ಇಲ್ಲೊಂದು 5-6 ಜನ ನಮ್ಮ ಗುಲ್ಬರ್ಗದವ್ರು ಇದ್ದೀವಿ. ರೂಪೇಶ್ ಕಾಳೆ ಅಂಥೇಳಿ ಎಲ್ಲರೂ, ಮಿಕ್ಕಿದ್ದೆಲ್ಲ ಅಲ್ಲಿ ಬೆಂಗಳೂರು ಮತ್ತು ಮೈಸೂರಿನವರು ಮಾಡಿದ್ದಾರೆ. ಆಮೇಲೆ ಶೂಟಿಂಗ್ ಎಲ್ಲ ಇಲ್ಲಿ ಮೇಲುಕೋಟೆ ಮತ್ತು ಮೈಸೂರು ಸುತ್ತಮುತ್ತಲು ಮಾಡಿದ್ದೀವಿ ಎಲ್ಲ.
ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿ ಬಂದಿದೆ. ವ್ಯಕ್ತಪಡಿಸುವ ಪಾತ್ರನೂ ಮಾಡಿದ್ದೀನಿ. ಈ ಸಿನಿಮಾದಲ್ಲಿ ನಂದು ಒನ್ ಆಫ್ ದಿ ಲೀಡ್ ಅಂದರೆ ನಾವು ನಾಲ್ಕು ಜನ ಸುತ್ತ ಒಂದು ಕತೆ ಇದು. ಆ ಕತೆಯಲ್ಲಿ ಶರಣು ಅವರು, ನಾನು ಮತ್ತು ರಕ್ಷಿತ್ ಆಮೇಲೆ ಕುರಿ ರಂಗ ಅವರು ಒಂದು ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊತೀವಿ. ನಮ್ಮ ಶರಣು ಅಣ್ಣ ಕೂಡ ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದಾರೆ, ಡಾಬಾ ಓನರ್ ಆಗಿ ಎಲ್ಲ ಫೈಟ್ ಗೀಟ್ ಎಲ್ಲ ಮಾಡಿದ್ದಾರೆ, ಅದ್ಭುತ ಸಾಹಸನ ಮಾಡಿದ್ದಾರೆ. ಆಮೇಲೆ ರಂಗಿತ ರಂಗ ಅರವಿಂದ್ ಅವರು ಕೂಡ ಒಂದು ಖಡಕ್ ಪೊಲೀಸ್ ಪಾತ್ರದಲ್ಲಿ ಮಾಡಿದ್ದಾರೆ. ತಿಥಿ ಗಡ್ಡಪ್ಪ ಅವರಿದ್ದಾರೆ. ಆಮೇಲೆ ನಾ ಹೀರೋಯಿನ್ ಅಂತ ಬಂದರೆ ಪವಿತ್ರ ಮತ್ತು ಅರ್ಚನಾ ಅವ್ರಿಗೂ ಇದು ಮೊದಲನೇ ಚಿತ್ರ. ಅವರು ತುಂಬ ತೆಲುಗು ಮತ್ತು ತಮಿಳಲ್ಲಿ ಕೆಲವೊಂದು ಚಿತ್ರಗಳು ಕಾಣಿಸ್ಕೊಂಡಿದ್ದಾರೆ. ಚೆನ್ನಾಗಿ ಬಂದಿದೆ ಚಿತ್ರ, ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿದ್ದೀವಿ. ಎಲ್ಲರೂ ನೋಡಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ದೇ ಈ ಚಿತ್ರ ಹೀಗಿರುತ್ತೆ ಹಾಗಿರುತ್ತೆ ಅಂತ ನಿಮ್ಮ ಮೈಂಡ್ ಅಂದರೆ ಒಂದು ಎಂಟಿ ಮೈಂಡಲ್ಲಿ ಬಂದು ಚಿತ್ರ ನೋಡಿದ್ರೆ ನಿಮಗೆ ಖಂಡಿತ 100% ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ನಾನು ಗುಲ್ಬರ್ಗಾ ನಿವಾಸಿನೇ ಆಗಿದ್ದೀನಿ. ಚೌಪೂರ್ ಗೇಟ್ ಇನ್ 3 ಕಿಲೋಮೀಟರ್, ಒಂದು ಒಳ್ಳೆ ಕಾನ್ಸೆಪ್ಟು, ಒಳ್ಳೆ ಟೈಟಲ್ ಸೆಲೆಕ್ಟ್ ಮಾಡಿಬಿಟ್ಟು ಹಾರರು ಮೂವಿ ಮಾಡಿದ್ದೀವಿ. ನಾಟ್ ಓನ್ಲಿ ಹಾರರ್, ಹಾರರ್ ಇದೆ, ಥ್ರಿಲ್ ಇದೆ, ಲವ್ ಸ್ಟೋರಿ ಇದೆ, ಮತ್ತು ಮೇನ್ ಆಗಿ ಹೇಳ್ಬೇಕಂದ್ರೆ ಫುಲ್ ಸಸ್ಪೆನ್ಸ್ ಆಗಿದೆ. ಲವ್ ಸ್ಟೋರಿ ಇದೆ ಮತ್ತು ಸಸ್ಪೆನ್ಸ್ ಕೊನೆವರೆಗೂ ಮೂವಿ ಏನಂತ. ಈ ಸಂದರ್ಭದಲ್ಲಿ ಚಿತ್ರತಂಡದ ಸದಸ್ಯರು ಉಪಸ್ಥಿತರಿದ್ದರು. ಸಾಲಬಾಧೆಯಿಂದ ಬೇಸತ್ತು ರೈತನೋರ್ವ ಆತ್ಮಹತ್ಯೆಗೆ ಶರಣಾದ ಘಟನೆ ಅಫ್ಜಲ್ಪುರ್ ತಾಲೂಕಿನ ಅರ್ಜುನ್ಗಿ ಗ್ರಾಮದಲ್ಲಿ ನಡೆದಿದೆ. ಮಲ್ಲಿಕಾರ್ಜುನ್ ಶರಣಪ್ಪ ಬಂಗಾರೆ ಆತ್ಮಹತ್ಯೆಗೆ ಶರಣಾದ ರೈತ. ರೇವೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದ್ದು ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಎಂಎಸ್ ಸ್ವಾಮಿನಾಥನ್ ವರದಿ ಜಾರಿ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಆಲ್ ಇಂಡಿಯಾ ಕಿಸಾನ್ ಸಭಾ ಸಿಐಟಿಯು ಮತ್ತು ಆಲ್ ಇಂಡಿಯಾ ವರ್ಕರ್ಸ್ ಯೂನಿಯನ್ ನೇತೃತ್ವದಲ್ಲಿ ಸೆಪ್ಟೆಂಬರ್ 5 ದೆಹಲಿಯಲ್ಲಿ ರೈತ ಮತ್ತು ಕಾರ್ಮಿಕರ ಬೃಹತ್ ರ್ಯಾಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ಪ್ರಾಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಮಾರುತಿ ಮಾನ್ಪಡೆ ಇಲ್ಲಿನ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಡೆಲ್ಲಿಯಲ್ಲಿ ಒಂದು ಫಾರ್ಮರ್ಸ್ ಮತ್ತು ರೈತರ ಮತ್ತು ಕಾರ್ಮಿಕರ ರ್ಯಾಲಿಯನ್ನು ನಡೆಸ್ತಾ ಇದ್ದೀವಿ ಸರ್. ಇಡೀ ದೇಶದಾದ್ಯಂತ ಎಲ್ಲ ಕಡೆಯಿಂದ 500,000 ಹೆಚ್ಚಿನ ಜನ ಆ ಫಾರ್ಮರ್ಸ್ ಮತ್ತು ಕಾರ್ಮಿಕರ ಮತ್ತು ರೈತರ ಮತ್ತು ಕಾರ್ಮಿಕರ ರ್ಯಾಲಿಯಲ್ಲಿ ಪಾಲ್ಗೊಳ್ಳಿದ್ದಾರೆ. ಸುಮಾರು 60,000 ಹೆಚ್ಚಿನ ಜನ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ವಿಶೇಷವಾಗಿ ಮೋದಿಯವರು ಅಧಿಕಾರಕ್ಕೆ ಬಂದ ಮೇಲೆ BJP ಅಧಿಕಾರದಲ್ಲಿರ್ತಕ್ಕಂಥ ಏನು ಪ್ರದೇಶಗಳಿದ್ದಾವೆ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ಅತಿ ಹೆಚ್ಚು ಆತ್ಮಹತ್ಯೆಗಳು ಮಾಡಿಕೊಂಡಿದ್ದಾರೆ. ದೇಶದಲ್ಲಿ ಅತಿ ಹೆಚ್ಚು ಆತ್ಮಹತ್ಯೆಗಳಾಗಿರೋದು ನಂಬರ್ 1 ರಾಜ್ಯ ಅಂದರೆ ಮಹಾರಾಷ್ಟ್ರ, ಸೆಕೆಂಡ್ ಅಂದರೆ ಮಧ್ಯಪ್ರದೇಶ, ಈಗ 3rd ಅಂದರೆ ಆಂಧ್ರ ಪ್ರದೇಶ, 4th ಕರ್ನಾಟಕ ಅಂತೀವಿ ನಾವು. ಸೊ ಕರ್ನಾಟಕ ಆಗಲಿ ಮತ್ತು ಬೇರೆ ಎಲ್ಲರೂ ಆಗಲಿ, ಸೊ ಕೃಷಿಕರ ಕೃಷಿ ಬಿಕ್ಕಟ್ಟನ್ನು ಬಗೆಹರಿಸ್ತಕ್ಕಂಥ ನೀತಿಯನ್ನು ಅನುಸರಿಸಲಿಲ್ಲ ಅನ್ನೋದೇ ನಮ್ಮ ಮುಖ್ಯವಾದಂಥ ಆರೋಪ ಇದೆ. ಈ ಹಿನ್ನೆಲೆಯಲ್ಲಿ ಈ ನೀತಿಗಳ ಬದಲಾವಣೆಗಾಗಿ ಡೆಲ್ಲಿಯಲ್ಲಿ ಒಂದು ನಾವು ರ್ಯಾಲಿಯನ್ನು ಮಾಡಬೇಕಂತ ಇದ್ದೀವಿ. ಅದರಲ್ಲಿ ಮುಖ್ಯವಾಗಿ ಈ ರೀತಿ ಬೇಡಿಕೆಯನ್ನು ರೈತರ ಮತ್ತು ಕಾರ್ಮಿಕರ ಬೇಡಿಕೆನ ನಮ್ಮ ಹಳೆ ಬೇಡಿಕೆಗಳಿದೆ, ಹೊಸದೇನಲ್ಲ. ಈಗ ಹವಾಮಾನ. ಕಲಬುರಗಿಯ ಇಂದಿನ ಹವಾಮಾನ: ಗರಿಷ್ಠ 31°C, ಕನಿಷ್ಠ 23°C. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದು ಶ್ರಾವಣ ಮಾಸದ 2nd ಶುಕ್ರವಾರ, ವರಮಹಾಲಕ್ಷ್ಮಿಯನ್ನ ಸಂಭ್ರಮದಿಂದ ಬರಮಾಡಿಕೊಂಡ ನಗರದ ಜನತೆ. ಶಹಬಜಾರ್ನಲ್ಲಿ ಅಂಬೇಡ್ಕರ್ ಭಾವಚಿತ್ರಕ್ಕೆ ಅಪಮಾನ ಮಾಡಿದ ಪ್ರಕರಣಕ್ಕೆ ಸಂಬಂಧಿತ ಆರೋಪಿಗಳ ಬಂಧನಕ್ಕೆ ಒತ್ತಾಯಿಸಿ ದಲಿತ ಸೇನೆ ಕಾರ್ಯಕರ್ತರಿಂದ ಪ್ರತಿಭಟನೆ. ಕಲಬುರಗಿಯಲ್ಲಿ ಪುಂಡ ಪೋಕರಗಳಿಗೆ ನಿರ್ಭಯ ಪಡೆಯಿಂದ ಫುಲ್ ಕ್ಲಾಸ್. ಒಂದೇ ದಿನ 146 ಜನರ ವಿರುದ್ಧ ಕೇಸ್ ಚಡಿದ ಪೊಲೀಸರು. ಸ್ವಾಮಿನಾಥನ್ ವರದಿಯಂತೆ ಬೆಂಬಲ ಬೆಲೆ ನಿಗದಿಪಡಿಸುವಂತೆ ಆಗ್ರಹಿಸಿ ಕರ್ನಾಟಕ ಪ್ರಾಂತ ರೈತ ಸಂಘದಿಂದ ಪ್ರತಿಭಟನೆ. ಸಮಸ್ತ ನಾಡಿನ ಜನತೆಗೆ ಮತ್ತೊಮ್ಮೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು.
ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್. ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್, ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್, ಪ್ಯೂರ್ ಉಪ್ರಾ ಸಿಲ್ಕ್, ಮಲಾಯ್ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್, ಪ್ಯೂರ್ ಧರ್ಮಾವರಂ ಸಿಲ್ಕ್, ಪ್ಯೂರ್ ಜೂಟ್ ಸಿಲ್ಕ್, ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು, ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್, ಪ್ಯೂರ್ ಪೈಠಾಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್. ಸಾಂಪ್ರದಾಯಿಕ ಮೆರುಗು ನೀಡುವ ಇಳ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು. ಭೇಟಿ ಕೊಡಿ ದೇವಾನಂದ್ ಸಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ದೂರವಾಣಿ 0847226159. Brand luggage showroom in North Karnataka is now in your city, Gulbarga. Authorized dealers for VIP, Alpha, Skybags, Aristocrat, Fast Track, Wildcraft, Bagit, Caprese, Victorinox, etc. Luggage Shoppe provides airbags, trolleys, suitcase, briefcase, school bags, college bags, document bags, cash bags, wallets, tiffin bags, etc. Ladies office bags, ladies handbags, clutches, ladies laptop bags, imported ladies handbags and bridal collection. Accessories like cosmetic pouch, toiletry kit, money belt, passport holder, etc. One stop destination for luggages. Visit Luggage Shoppe, BB Sang Shopping Complex, opposite Veterinary Hospital, Sedam Road, Gulbarga. Contact number 08472236333 or 97421 36333.